ನನಗೆ ಯಾವ ಥರ ಈ ಕಲಾಕೃತಿಗಳನ್ನ ನೋಡ್ತಾ ಇದ್ದಂಗೆ ಇದು ಕಲಾಕೃತಿ ಅಂತ ಆರ್ಟ್ ಪೀಸಸ್ ಅಂತಲೂ ಕರಿಬೇಕಾ ಅಂತ ಸ್ವಲ್ಪ ಯೋಚನೆ ಮಾಡಬೇಕಾದ ಅಗತ್ಯ ಕಾಣಿಸ್ತಿದೆ. ಸಾಮಾನ್ಯವಾಗಿ ವಿಮರ್ಶೆ ಮಾಡೋದು ಅಂದರೆ ಆರ್ಟ್ ಕ್ರಿಟಿಸಿಸಮ್ ಅಂತಂದರೆ ತಪ್ಪು ಅಂತಲ್ಲ, ಕಾನ್ಸೆಪ್ಟ್ಸು ಈಸ್ಥೆಟಿಕ್ಸಿಗೆ ಸಂಬಂಧಪಟ್ಟಂಗೆ, ಸ್ಟೈಲಿಗೆ ಸಂಬಂಧಪಟ್ಟಂಗೆ, ಡಿಸೈನಿಗೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇರ್ತೀವಿ. ಅಂದರೆ ಒಂದು ಮೀಮಾಂಸೆ ಥಿಯರಿ, ಥಿಯರೀಸ್ ಆಫ್ ಆರ್ಟ್ ಬಳಸ್ಕೊಂಡು ಅದು ಒಂದು ವಿಧ. ಒಬ್ಬ ಆರ್ಟಿಸ್ಟ್ನ, ಯಾಕೆಂದರೆ ಮೂರ್ತಿನ ನಾನು ಹತ್ತತ್ರ ಒಂದು 3 ದಶಕಗಳಿಂದ ಭಾಳ ಆತ್ಮೀಯವಾಗಿ ಬಲ್ಲೆ. ಐ ಹ್ಯಾವ್ ನೋನ್ ಹಿಮ್ ವೆರಿ ಇಂಟಿಮೇಟ್ಲಿ ಫಾರ್ ಓವರ್ 3 ಡೆಕೇಡ್ಸ್. ಇದು ಏನನ್ನು ಆ್ಯಸ್ ಎ ವರ್ಕ್ ಆಫ್ ಆರ್ಟ್ ಏನನ್ನು ಸೂಚಿಸುತ್ತೆ, ಆಮೇಲೆ ಇದನ್ನು ಇದರ ಹಿಂದೆ ಇರಬಹುದಾದ ಪ್ರಜ್ಞೆ, ದಿ ಸ್ಟೇಟ್ ಆಫ್ ಮೈಂಡ್, ದಿ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಬಿಹೈಂಡ್ ದೀಸ್ ಏನಿರ್ಬೋದು ಅನ್ನೋದು ಈಗ ಸ್ವಲ್ಪ ನನ್ನ ಅನುಭವದ ನೆಲೆಯ ಮೂಲಕ, ಅಂದರೆ ಥ್ರೂ ಮೈ ಎಕ್ಸ್ಪೀರಿಯೆನ್ಷಿಯಲ್ ಸೆಲ್ಫ್ ಏನಿರ್ಬೋದು, ಹೇಗೆ ನಾನು ಇದನ್ನು ಅರ್ಥೈಸ್ಕೋತೀನಿ ಅನ್ನೋದನ್ನು ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ಬೌದ್ಧ ತತ್ವಕ್ಕೆ ಸಂಬಂಧಪಟ್ಟ ಮಾತು ಹೇಳಂಗಿದ್ರೆ ತುಂಬಿಸ್ಕೊಳ್ಳೋದು, ಖಾಲಿ ಮಾಡಿಕೊಳ್ಳೋದು, ಟು ಫಿಲ್ ಸಮ್ಥಿಂಗ್ ಅಪ್ ಈಸ್ ಆಲ್ಸೋ ದಿ ಆ್ಯಕ್ಟ್ ಆಫ್ ಎಂಪ್ಟಿಯಿಂಗ್. ಯಾವುದನ್ನು ಪೂರ್ತಿ ತುಂಬಿಸ್ಕೋತಾ ಹೋಗ್ತಾ ಇದ್ದಂಗೆ ಅದು ಖಾಲಿನೂ ಆಗ್ತಾ ಇರುತ್ತೆ. ಪ್ರಜ್ಞೆಗೆ ಸಂಬಂಧಪಟ್ಟಿದ್ದು ಅಷ್ಟೇ, ನಮ್ಮ ಬದುಕಿನ ಅನುಭವಕ್ಕೂ ಸಂಬಂಧಪಟ್ಟಿದ್ದಷ್ಟೇ. ಅಂದರೆ ಒಂದು ಪಾಯಿಂಟ್ ಆಫ್ ಸ್ಯಾಚುರೇಷನ್, ಒಂದು ಆಪ್ಟಿಮಮ್ ಲೆವೆಲ್ ಅನ್ನೋದು ಅನುಭವಕ್ಕಾಗಲಿ ಜ್ಞಾನಕ್ಕಾಗಿರಲಿ ನಮ್ಮ ಬದುಕಿನ ಅಸ್ತಿತ್ವಕ್ಕೆ, ಸೆಲ್ಫ್ ನಮ್ಮ ಸ್ವ ಅನ್ನೋದಿರುತ್ತಲ್ಲ ಅದು ಕಂಪ್ಲೀಟ್ ಆದ ಒಂದು ಸ್ಥಿತಿ, ಪೂರ್ಣವಾದ ಸ್ಥಿತಿ ಅನ್ನೋದು ಇರೋದೇ ಇಲ್ಲ. ಪೂರ್ಣವಾದ ಶೂನ್ಯವಾಗ್ತಾ ಇರುತ್ತೆ. ಶೂನ್ಯವಾದದ್ದು ಅಂದರೆ ಖಾಲಿ ಅಂತಲೂ ಅಲ್ಲ, ಪೂರ್ಣವಾಯಿತು ಅಂತಂದರೆ ಕಂಪ್ಲೀಟ್, ಒಂದು ಫುಲ್ ಸ್ಟಾಪ್ ರೀಚ್ ಆಯಿತು ಅಂತಲೂ ಅಲ್ಲ. ಪ್ರಕ್ರಿಯೆ, ಬೌದ್ಧರು ಹೇಳಂಗೆ ಒಂದು ರೀತಿ ಪ್ರಕ್ರಿಯೆ ಮೀಮಾಂಸೆ, ತುಂಬಿಸ್ಕೋತಾ ಇರೋದು ಖಾಲಿ ಆಗ್ತಾ ಇರೋದು, ತುಂಬಿಸ್ಕೋತಾ ಇರೋದು ಖಾಲಿ ಆಗ್ತಾ ಇರೋದು. ಅದು ಆ ರೀತಿ ಒಂದು ಚಲನೆ ಇದೆಯಲ್ಲ. ಸೊ ನನಗೆ ದೀಸ್ ವರ್ಕ್ಸ್ ಆಫ್ ಆರ್ಟ್ ಒಂದು ಒಂದು ಹೋಲ್ ಪ್ರಾಸೆಸ್ಸನ್ನ ಕ್ಯಾಪ್ಚರ್ ಮಾಡುತ್ತೆ ಅಂತ ನನಗನ್ನಿಸ್ತದೆ. ಅದಕ್ಕೆ ಎಲ್ಲವನ್ನೂ ಹೀಗೆ ನೋಡ್ಕೋತಾ ಬರ್ತಾ ಇದ್ದೀನಿ ನಾನು. ಅದು ಬೆಗ್ಗಿಂಗ್ ಬೌಲ್ ಥರನೂ ಅಂದ್ಕೊಳ್ಳಿ, ಒಂದು ಭಿಕ್ಷಾ ಪಾತ್ರೆ. ಈ ಭಿಕ್ಕುಗಳು, ಬೌದ್ಧ ಭಿಕ್ಕುಗಳು ಹಿಡ್ಕೊಂಡು ಹೋಗುವಂಥ ಭಿಕ್ಷಾ ಪಾತ್ರೆ ಅದು. ಅಥವಾ ಅದು ನಮ್ಮ ಅಸ್ತಿತ್ವ, ನಮ್ಮ ಸೆಲ್ಫ್ಗೆ ಸಂಬಂಧಪಟ್ಟದ್ದು. ನಮ್ಮನ್ನೇ ನಾವು ರೂಪಕವಾಗಿ ಕಾಣಂಗಿದ್ರೆ, ಮೆಟಫಾರಿಕಲ್ಲಾಗಿ ನೋಡಂಗಿದ್ರೆ ನಮ್ಮದು ದೇಹವೇ ಒಂದು ಭಿಕ್ಷಾ ಪಾತ್ರೆ ಅನ್ನಂಗಿದ್ರೆ, ಏನೇನೋ ಒಳಗೆ ಬರ್ತಾ ಇರುತ್ತೆ, ತುಂಬ್ಕೋತಾ ಇರುತ್ತೆ, ಕಳಚ್ಕೋತಾ ಇರ್ತೀವಿ, ಬಿಡ್ತಾ ಇರ್ತೀವಿ, ಹೊಸದನ್ನು ಕಲಿತಾ ಇರ್ತೀವಿ. ತುಂಬಿಸ್ಕೊಳ್ಳೋದು ಮತ್ತು ಆ ತುಂಬಿಸ್ಕೊಂಡಿದ್ದನ್ನು ಖಾಲಿ ಮಾಡ್ತಾ ಬರೋದಿದೆಯಲ್ಲ, ಈ ಪ್ರಕ್ರಿಯೆನ ಭಾಳ ಒಂಥರ ಫ್ಲರಿಶ್ ಇಲ್ಲದೆ. ಐ ಡೋಂಟ್ ಸಿ ವಾಟ್ ಐ ರಿಯಲಿ ಅಡ್ಮೈರ್ ಇಸ್ ದಟ್ ದೇರ್ ಇಸ್ ನೋ ಫ್ಲರಿಶ್ ಹಿಯರ್. ಇಟ್ ಡಸಂಟ್ ಹಿಟ್ ಯು, ಇಟ್ ಡಸಂಟ್ ಸ್ಟ್ರೈಕ್ ಯು, ವಿಚ್ ಆಲ್ಸೋ ಮೀನ್ಸ್ ಯು ಹ್ಯಾವ್ ಟು ಗೆಟ್ ಇನ್ ಟು ಇಟ್ ಫಾರ್ ವಾಟ್ ಯು ಅಬ್ಸರ್ವ್ ಟು ಗೆಟ್ ಇನ್ ಟು ಯು. ಅಂದರೆ ನೋಡ್ತಾ ಇರೋದ್ರ ಒಳಗೆ ಇಳಿತಾ ಅದು ಯಾವುದನ್ನು ಏನನ್ನು ನೋಡ್ತಾ ಇರ್ತೀನೋ ಅದು ನನ್ನ ಒಳಗೆ ಇಳಿಯುವಂತಹ ಒಂದು ಒಂದು ಮನನದ ಸ್ಥಿತಿ, ಧ್ಯಾನದ ಸ್ಥಿತಿ, ಎ ಸ್ಟೇಟ್ ಆಫ್ ಕಂಟೆಂಪ್ಲೇಷನ್. ಅಂದರೆ ನಾನು ನಾನಾಗಿದ್ದು ನನ್ನನ್ನು ಮೀರುವಂತಹ ಒಂದು ಧ್ಯಾನದ ಸ್ಥಿತಿ, ಕಂಟೆಂಪ್ಲೇಟಿವ್ ಸ್ಟೇಟನ್ನು ನನ್ನೊಳಗೆ ಹುಟ್ಟು ಹಾಕುವ ಒಂದು ಕಲಾಕೃತಿಯಾಗಿ, ಕಲಾಕೃತಿಗಳಾಗಿ, ಅದರಿಂದಲೇ ಒಂದಕ್ಕೊಂದು ಸಂಬಂಧವನ್ನೂ ನಾನು ನೋಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಒಂದು ಜನ್ಯವಾಗುವ ಒಂದು ಪರಿಕಲ್ಪನೆ ನಂಗಲ್ಲಿ ಕಂಡ್ರೆ, ದಿ ಮೊಮೆಂಟ್ ಆಫ್ ಬರ್ತ್, ಸಮಥಿಂಗ್ ಇಸ್ ಬಾರ್ನ್. ಅದು ದೇಹವೂ ಅಷ್ಟೇ, ಭೌತಿಕ ಶರೀರವೂ ಅಷ್ಟೇ, ಪ್ರಜ್ಞೆಯೂ ಅಷ್ಟೇ, ಅದರ ನಾನಾ ವಿನ್ಯಾಸಗಳನ್ನ, ದಿ ಫಾರ್ಮ್ಸ್ ಇಟ್ ಟೇಕ್ಸ್ ಇದೆಯಲ್ಲ, ಅದು
throughout, ನಾನು ಈಗ ತಾನು ಹೇಳ್ದಂಗೆ ದೇರ್ ಇಸ್ ನೋ ಆರ್ಟಿಸ್ಟಿಕ್ ಫ್ಲರಿಶ್ ಅಂತ. ಒಂದು ರೀತಿ ನಾವು ಭಾಷೆಯಲ್ಲಿ ಬಳಸುವಾಗಲೂ ಅತಿಶಯೋಕ್ತಿ, ಉತ್ಪ್ರೇಕ್ಷೆ, ರೆಟರಿಕ್, ಎಕ್ಸಾಜರೇಷನ್ ಬಳಸ್ತಾ ಇರ್ತೀವಲ್ಲ ಭಾಷೆಯಲ್ಲೂ ಅಷ್ಟೇ. ಇದು ಕಲಾಕೃತಿಯಾಗಿ ನಿಜವಾಗಲೂ ನಾನು ಗಮನಿಸ್ತಾ ಇರೋದೇನು ಅಂದರೆ ಅದು ನನ್ನೊಳಗೂ ಅದು ಅಂಕುರವಾಗ್ತಾ ಇರೋದೇನು ಅಂದರೆ ಒಂದು ಕೈಂಡ್ ಆಫ್ ಆಸ್ಟೆರಿಟಿ. ದೇರ್ ಇಸ್ ಸಮಥಿಂಗ್ ಆಸ್ಟಿಯರ್ ಅಬೌಟ್ ದೀಸ್ ಥಿಂಗ್ಸ್. ಸೊ ನಿಮ್ಮನ್ನು ಕ್ಯಾಪ್ಟಿವೇಟ್ ಮಾಡಲ್ಲ, ದೀಸ್ ಥಿಂಗ್ಸ್ ಡೋಂಟ್ ಡ್ಯಾಝಲ್ ಯು. ಅಂದರೆ ಸಮಥಿಂಗ್ ಸ್ಪ್ಲೆಂಡಿಡ್, ಇದು ಸ್ಪೆಕ್ಟಕಲ್ಲಾಗಿ ಯಾವುದು ಕಾಣಿಸ್ತಿಲ್ಲ ಅದು. ಅಂದರೆ ಕಣ್ಣನ್ನು ಕುಕ್ಕುವಂತಹ ಭಾಳ ಒಂದು ಸೌಂದರ್ಯ ತುಂಬಿದಂತಹ ಸ್ಥಿತಿಯಲ್ಲೂ ಇದು ಸೃಷ್ಟಿಯಾಗಿಲ್ಲ. ನಮ್ಮೊಳಗೂ ಆ ರೀತಿಯಾದಂಥ ಇಮೋಷನ್ಸನ್ನು, ಐಡಿಯಾಸನ್ನು, ವಿಚಾರಗಳನ್ನ ಇದು ಹುಟ್ಟು ಹಾಕಂಗೆ ನನಗೆ ಅನ್ನಿಸ್ತಿಲ್ಲ. ಇದು ನನ್ನ ಸ್ವಂತ ಒಂದು ಪರ್ಸ್ನಲ್ ಆದ ರೆಸ್ಪಾನ್ಸು. ಸೊ ದೇರ್ ಇಸ್ ಸಮಥಿಂಗ್ ವೆರಿ ವೆರಿ ಆಸ್ಟಿಯರ್ ಅಬೌಟ್ ಇಟ್. ಅಂದರೆ ಎ ಸ್ಟೇಟ್ ಆಫ್ ಆಸ್ಟೆರಿಟಿ, ಆ ಒಂದು ಆಸ್ಟಿಯರ್ ಆದಂತಹ, ಇದನ್ನು ಬೇರೆ ಒಂದು ರೀತಿಯಾಗಿ ಹೇಳಬೇಕಾದ್ರೆ ಎಲ್ಲವನ್ನೂ ಕಳಚಿಟ್ಟಂತಹ ಒಂದು ನಿರ್ವಾಣದ ಸ್ಥಿತಿಯಲ್ಲಿ ಇವೆಲ್ಲ ರಚನೆಗೊಂಡಿರುವಂಥದ್ದು. ಸೊ ನನ್ನನ್ನು ನಾನು ಇದಕ್ಕೆ ಒಡ್ಡಿಕೊಂಡಾಗ ನನಗೂ ಆ ರೀತಿ ನನ್ನ ಒಳಗೇನೆ ನಿರ್ವಾಣದ ಸ್ಥಿತಿಯಲ್ಲಿ, ಅಂದರೆ ಎಲ್ಲ ಆಡಂಬರಗಳನ್ನ ಕಳಚಿ ಹಾಕಿ, ದಟ್ ಯು ಎಲಿಮಿನೇಟ್ ಆಲ್ ದೋಸ್ ಫ್ಲರಿಷಸ್, ಆವಾಗ ಕಾಣಿಸುವಂತಹ ಯಾವ ಸ್ವರೂಪ. ಸೊ ಈ ಕೃತಿಯ, ಆ ಕೃತಿಯ, ಇದರ ಸ್ವರೂಪ ಏನು ಅಂದಾಗ ನನ್ನ ಸ್ವರೂಪ ಏನು ಅನ್ನೋದು ಕೂಡ ನನ್ನ ಅರಿವಿಗೆ ಬರ್ತಾ ಹೋಗುತ್ತೆ. ಇನ್ ದಟ್ ಸೆನ್ಸ್ ಐ ಥಿಂಕ್ ದಿ ವರ್ಕ್ ಮರ್ಜಸ್ ವಿತ್ ಮೀ, ಐ ಮರ್ಜ್ ವಿತ್ ಇಟ್. ಸೊ ಅನ್ಯ, ಪರ, ನಾನು ಅನ್ನೋ ಆ ಡಿಸ್ಟಿಂಕ್ಷನ್ಸು ಹೋಗುವ ರೀತಿಯಲ್ಲಿ ನಾನು ಇದಕ್ಕೆ ಪ್ರತಿಕ್ರಿಯೆ ತೋರಿಸ್ತಾ ಇದ್ದೀನಿ. ಸೊ ವಾಟ್ ಐ ಆಮ್ ಸೀಯಿಂಗ್ ಇಸ್ ವಾಟ್ ಐ ಬಿಕಮ್. ನಾನು ಹೊರಗಿದ್ದಿದ್ದು ಇವೆಲ್ಲ ಒಂದು ರೀತಿ ನಾನು ಹೊರಗಿರೋಂಥದ್ದು. ಅದನ್ನು ನೋಡ್ತಾ ನೋಡ್ತಾ ನಾನು ಅದರೊಳಗೆ ಲೀನವಾಗ್ತಾ, ಅದು ನನ್ನೊಳಗೆ ಲೀನವಾಗೋದಿದೆಯಲ್ಲ. ಅಂದರೆ ಭೇದವನ್ನು, ದಿ ನೋಷನ್ ಆಫ್ ಡಿಫ್ರೆನ್ಸ್, ಐ ಥಿಂಕ್ ದೀಸ್ ವರ್ಕ್ಸ್ ಅನ್ಕಾನ್ಷಿಯಸ್ಲಿ, ಅಪ್ರಜ್ಞಾಪೂರ್ವಕವಾಗಿ ಹೊರಗಿನದು. ಅಂದರೆ ಬಹಿರಂಗ ಮತ್ತು ಅಂತರಂಗ, ದಿ ಇಂಟರ್ನಲ್ ಆ್ಯಂಡ್ ದಿ ಎಕ್ಸ್ಟರ್ನಲ್, ಇವುಗಳನ್ನ ಒಂದು ರೀತಿ ಅಳಸಿ ಹಾಕಿಬಿಡುವಂಥ ಒಂದು ಶಕ್ತಿ ಇದೆಯಲ್ಲ. ಬಹುಶಃ ಇದು ಮೂರ್ತಿಯ ಆರ್ಟಿಸ್ಟಿಕ್ ಜರ್ನಿಯಲ್ಲಿ ಅವ್ರದ್ದೇ ಒಂದು ರೀತಿಯಾದಂಥ, ನಾಟ್ ಜಸ್ಟ್ ಆರ್ಟಿಸ್ಟಿಕ್ ಎವಲ್ಯೂಷನ್, ಒಂದು ಫಿಲಸಾಫಿಕಲ್ ಎವಲ್ಯೂಷನ್ ಮೂರ್ತಿಯವರ ಜೀವನದಲ್ಲೇ ಇದಾಗ್ತಾ ಇದೆ. ಅದು ಎಲ್ರಿಗೂ ಸಂವಹನ ಆಗ್ತಾ ಇದೆ. ನನಗಂತೂ ಐ ಬಿಗಿನ್ ಟು ಸೀ ದೀಸ್ ಆಸ್ ಎ ಜರ್ನಿ ಇನ್ ಟು ಮೈ ಓನ್ ಸೆಲ್ಫ್ ಆ್ಯಂಡ್ ಎ ಜರ್ನಿ ದಟ್ ಇಸ್ ಸ್ಟ್ರಿಪ್ಡ್ ಆಫ್ ಇಲ್ಯೂಷನ್ಸ್, ಆಫ್ ಆರ್ಟಿಸ್ಟಿಕ್ ಫ್ಲರಿಷಸ್, ಆಫ್ ರೆಟ್ರಿಕ್. ಬಹುಶಃ ಒಂದು ಹಂತ ಆದಮೇಲೆ ಇಷ್ಟು ಮಾತಾಡ್ತಿರುವಾಗಲೂ ನನ್ನ ಒಳಗೆ ಆಗ್ತಿರೋದೇನು ಅಂದರೆ, ಬಹುಶಃ ಒಂದು ಮೌನದಲ್ಲೇ ಗ್ರಹಿಸಿ, ಮೌನದಲ್ಲೇ ಈ ಪ್ರಕ್ರಿಯೆಯನ್ನು ನನ್ನೊಳಗೆ ನಾನು, ನನ್ನ ಅಂತರಂಗದಲ್ಲೇ ನಾನು, ಇದರ ಅರ್ಥವೇನು, ಇದರ ಅನುಭವ ಏನು, ಇದರಿಂದ ಆಗುವ ಅನುಭೂತಿ ಏನು. ಸೊ ಈ ಅನುಭವ ಒಂದು ಅನುಭಾವದ ನೆಲೆಯನ್ನು ಸೂಚಿಸಂಗೆ, ಬಹುಶಃ ನನ್ನ ಒಳಗೆ ನಾನು ಇನ್ನೂ ಧ್ಯಾನದ ಸ್ಥಿತಿಯಲ್ಲೇ ಇದ್ರ ಬಗ್ಗೆ ಭಾವಿಸಬೇಕು. ಬರೀ ಯೋಚಿಸೋದು ಚಿಂತಿಸೋದಲ್ಲ. ಇಟ್ ದೀಸ್ ಥಿಂಗ್ಸ್ ಕಂಪೆಲ್ ಮೀ ಟು ಬಿಗಿನ್ ಟು ಎಕ್ಸ್ಪೀರಿಯನ್ಸ್ ಇಟ್ ಆ್ಯಂಡ್ ಟು ಬಿಗಿನ್ ಟು ರಿಫ್ಲೆಕ್ಟ್ ಆನ್ ದಟ್. ಹೆಚ್ಚು ಮಾತುಗಳಿಲ್ಲದೆ, ಅತಿಶಯೋಕ್ತಿಯ ಮಾತುಗಳಿಲ್ಲದೆ, ರೆಟ್ರಿಕ್ ಇಲ್ಲದೆ, ಬಹುಶಃ ಇದು ಅನಿವಾರ್ಯವಾದ್ದರಿಂದ ಇಷ್ಟು ಮಾತಾಡಬೇಕಾಯಿತು. ಬಟ್ ಒಂದು ಮೌನದಲ್ಲಿ ಇದು ಹೇಗೆ ಕ್ರಿಯೇಟ್ ಆಗಿರುತ್ತೋ, ಸೃಷ್ಟಿಯಾಗಿರುತ್ತೋ, ಆ ಮೌನದಲ್ಲೇ ಬಹುಶಃ ಇದನ್ನು ಇನ್ನೂ ಹೆಚ್ಚು ನನ್ನ ಒಳಗೆ ತಗೋಬೇಕಾದ ಒಂದು ಸ್ಥಿತಿಯನ್ನು ಈ ಎಲ್ಲ ಕೃತಿಗಳು ನನ್ನಲ್ಲಿ ಹುಟ್ಟಿಸ್ತಾ ಇವೆ. ಈ ಥರ ಈ ಒಂದು ಸ್ಥಿತಿಯನ್ನು ಮುಟ್ಟಿ
ಆ ಸ್ಥಿತಿಯ ಅರ್ಥಗಳನ್ನು ನಮಗೆ ಸಂವಹನ ಮಾಡಿದಾರಲ್ಲ ಮೂರ್ತಿ, ಅದು ಅವರ ಅವರ ಜರ್ನಿ ಇನ್ ಲೈಫ್ ಅದನ್ನು ಸೂಚಿಸುವಂಥ ಮುಖ್ಯವಾದಂಥ ಒಂದು ಘಟ್ಟ, ಒಂದು ಸ್ಟೇಜ್ ಅಂತ ನಾನು ಅಂದ್ಕೊಂಡಿದ್ದೀನಿ.